ಹೊರಗೆ ಬಂದಾಗ ಉಸಿರು ಹೊರಗೆ ಬಂದಾಗ ಸಾಯ್ತದೆ, ಒಳಗೆ ಬಂದಾಗ ಜೀವ. ಆ್ಯಕ್ಚುಲಿ ನಾವು ಆನ್ ಆಫ್ ಬಲ್ಬ್ ಇದ್ದಾಗೆ ಆಯ್ತಾ. ನಾವೇನು ತಿಳ್ಕೊಂಡ್ರೆ ಇದೇ ದೇಹನ ಅಂತ ತಿಳ್ಕೊಳ್ತೀವಿ. ನಾಟ್ ಬಿಕಾಸ್ ದ ಬಾಡಿ, ಬಾಡಿ ಈಸ್ ಡೈಯಿಂಗ್ ಅಂಡ್ ಕಮಿಂಗ್, ಇಟ್ಸ್ ಲೈಕ್ ಎ ಬ್ಲಿಪ್ 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 ಬ್ಲಿಪ್. ಬಟ್ ಯು ಫೀಲ್ ಯು ಆರ್ ಅಲೈವ್ ಅಂಡ್ ದಿ ಸೇಮ್ ಬಾಡಿ ಬಿಕಾಸ್ ನಾಟ್ ಬಿಕಾಸ್ ದ ಬಾಡಿ ಬಟ್ ಬಿಕಾಸ್ ಸಾಕ್ಷಿ. ಸಾಕ್ಷಿ ನೋಡ್ತಾ ಇರೋದ್ರೆ ನಿಮ್ಗೆ ಇದೇನಾ ದೇಹ ಅಂತ ಭ್ರಮೆ ಬರ್ತದೆ. ಇಲ್ಲ ದೇಹ ಇದೆ ಪುಕ್ 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 ಆನ್ ಆಫ್ ಆನ್ ಆಫ್ ಆನ್ ಆಫ್ ಆಗ್ತದೆ. ಅದು ನೋಡ್ತಾ ಇರೋ ಸಾಕ್ಷಿ ಸಾಕ್ಷದ. ಸೊ ನೀವು ಯಾರು? ಸಾಕ್ಷಿನೋ ದೇಹನೋ? ಸಾಕ್ಷಿಯಿಂದ ಕಂಟಿನ್ಯೂಟಿ ಫೀಲ್ ಆಗುತ್ತೆ. ಇಲ್ಲದ ದೇಹ ಪುಕ್ 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 ಆನ್ ಆಫ್ ಆನ್ ಆಫ್ ಲಾಸ್ಟ್ ಒನ್ಸ್ ದೇ ಆಫ್. ಸೋ ನಾವು ಸಾಕ್ಷಿಯಲ್ಲಿ ಇದೀವಿ ಅಂತ ಆಫ್ ಬಗ್ಗೆ ಯೋಚಿಸಿ ಭಯ ಇದೆ. ಪ್ರಾಕ್ಟೀಸ್ ಮಾಡಬೇಕು. ಸಾಕ್ಷಿ ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ? ನೀವು ಸಾಕ್ಷಿನೇ. ಈಗ ಯಾರು ಬರ್ತೀರಾ? ಈಗ ಸಾಕ್ಷಿ ಆಫ್ ಆಗಲ್ಲ ಅಂತ ಎಲ್ಲೋ ಒಂದ್ ಕಡೆ ನಮ್ಗೆ ಅವೇರ್ನೆಸ್ ಇದೆ. ಹೌದು. ಆದ್ರಿಂದ ಬಾಡಿಗೆ ನಾವು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದೀವಿ. ಹೌದು. ಓ ಅದಕ್ಕೋಸ್ಕರ ನಮ್ಗೆ ಸಾವು ಅಕ್ಸೆಪ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಹೌದು. ಇಷ್ಟೇ ಸಮಸ್ಯೆ. ಸಾಕ್ಷಿ ಅನ್ಕೊಂಡ್ರೆ ಮೂದೈದು ಗಂಟೆ ಸಾಕ್ಷಿ ಅಂತ ಗೊತ್ತಾಗ್ಬಿಟ್ರೆ ಸಾವಿನ ಬಗ್ಗೆ ಹೆದರಿಕೆನೆ ಇಲ್ಲ. ಇರೋದೇ ಸಾಕ್ಷಿ. ಅರ್ಧ ಅರ್ಧ ನಾವು ಇದಾಗ್ಬಿಟ್ಟಿದೀವಿ, ಅರ್ಧ ಬಿದ್ದ್ಬಿಟ್ಟಿದೀವಿ. ಅರ್ಥ ಆಗ್ತಿದ್ಯಾ? ನಾವು ಯಾವಾಗಲೂ ಬಾಡಿಯಾಗಿ ಕಂಟಿನ್ಯೂ ಇದ್ದೇ ಇರಲಿಲ್ಲ ನಮಗೆ. ಎವ್ರಿ ಮೂಮೆಂಟ್ ಯು ಆರ್ ಡೈಯಿಂಗ್ ಅಂಡ್ ಕಮಿಂಗ್ ಅಪ್ ಪ್ರತಿ ಕ್ಷಣ ಆಯ್ತಾ. ನಾವು ಯಾವಾಗಲೂ ಕಂಟಿನ್ಯೂ ಆಗಿದ್ದು ಆತ್ಮ ಸ್ವರೂಪ ಸಾಕ್ಷಿಯಾಗಿ. ಬಟ್ ಅದನ್ನ ದೇಹದ ಮೇಲೆ ಕನ್ಫ್ಯೂಸ್ ಮಾಡ್ಕೊಂಡಿದೆ. ಇನ್ ರಿಯಾಲಿಟಿ ನೀವು ಹುಟ್ಟು ಇಲ್ಲ, ಸತ್ತು ಇಲ್ಲ, ಬಂಧ ಇಲ್ಲ, ಮೋಕ್ಷ ಇಲ್ಲ. ನೀವು ಸಿನಿಮಾ ನೋಡ್ತಾ ಇದ್ರೆ, ಸಿನಿಮಾ ನೋಡ್ತಾ ಇದ್ರೆ ಮರ್ತಿ ಯಾಕೆ ದೇಹ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ರ? ಅರ್ಥ ಆಯ್ತಾ ಟಿಪ್ಪ? ಕ್ಲಿಯರ್ ಡೌಟ್? ಮತ್ತೆ ಅಲ್ಲಿ ಕೃಷ್ಣ ಸಾವಿನ ಅದೇ ಹೇಳ್ತಾರೆ. ನಾನು ಯಾರಿಗೆ ಬಂದಿಲ್ಲ ಅವರಿಗೆ ಗೊತ್ತಾ ಹೇಳ್ತಾ ಇರ್ತೀನಿ. ಅದೇಪ್ಪ ಅದೇ ರೇಪ್ಪ ಈ ಜ್ಞಾನ ಯಾರಿಗೆ ಬಂದಿ, ಈ ಜ್ಞಾನ ಯಾರಿಗೆ ಬಂದಿಲ್ಲ ಅವರಿಗೆ ಹೇಳ್ತಾ ಇರೋದು. ಈ ಜ್ಞಾನ ಬಂದ್ಬಿಡೆ ಮುಕ್ತಿ. ಈ ಜ್ಞಾನ ಗಟ್ಟಿಯಾಗಿ ಇಟ್ಕೊಂಡ್ರೆ ಇಲ್ಲ, ಪುನಃ ಅದೇ ಜ್ಞಾನ ಬೇಕು ಅಂದ್ರೆ ಅದನ್ನ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಅದೇ ಹೇಳ್ತಾ ಇರೋದು. ಅದು ಯಾರಿಗಂದ್ರೆ ಈ ಆತ್ಮ ಜ್ಞಾನ ಯಾರಿಗಿಲ್ಲ ಅವ್ರ ಸಮಸ್ಯೆ ಇದು. ಕೃಷ್ಣ ಹೇಳ್ತಾರೆ ಅವರಿಗೆ. ಬ್ರೇಕ್ ಮಾಡೋಣ ಒಂದು 5 ನಿಮಿಷ.